ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಕ್ರಿಯೇಟ್ ಯುವರ್ ಫಸ್ಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಯೂಸಿಂಗ್ ಆಂಡ್ರಾಯ್ಡ್ ಸ್ಟುಡಿಯೋ ಅಂತ ನೋಡೋಣ ಅಂದರೆ ಒಂದು ಆಂಡ್ರಾಯ್ಡ್ ಸ್ಟುಡಿಯೋ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫಸ್ಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ವೆರಿ ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವು ಆಲ್ರೆಡಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗ್ತಿದೆ ಆ್ಯಂಡ್ ಆಲ್ಸೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನ ಕಂಟ್ರಿ ಲೈಕ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಅಥವಾ ಪ್ರಪಂಚದಾದ್ಯಂತ ನೂರು ಜನ ಸ್ಮಾರ್ಟ್ಫೋನ್ ಯೂಸರ್ಸ್ ತಗೊಂಡ್ರೆ ಅದರಲ್ಲಿ ಮೋರ್ ದೆನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆ್ಯಂಡ್ರಾಯ್ಡ್ ಫೋನ್ಸ್ನ ಯೂಸ್ ಮಾಡ್ತಿರ್ತಾರೆ ಅಥವಾ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಆಗ್ತಿರುವಂತಹ ಸ್ಮಾರ್ಟ್ ಫೋನ್ಸ್ನ ಯೂಸ್ ಮಾಡ್ತಿದ್ದಾರೆ ಯಾಕೆಂದ್ರೆ ಆಂಡ್ರಾಯ್ಡ್ ಒಂದು ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಗೊತ್ತಾಯ್ತಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಸಂಚಿಕೆಯನ್ನ ಶುರು ಮಾಡೋಣ ಸೊ ಈ ಪರ್ಟಿಕ್ಯುಲರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ ಪ್ರೀ ರಿಕ್ವೆಝೆಡ್ಸ್ ನೋಡೋದಾದರೆ ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಯಾವ್ದಾವು ಬೇಕು ಅಂದರೆ ನಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಐ ಡಿ ಬೇಕಾಗಿರುತ್ತೆ ಈ ಆಂಡ್ರಾಯ್ಡ್ ಸ್ಟುಡಿಯೋ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ವಿಚ್ ಇಸ್ ಯೂಸ್ ಟು ಡೆವಲಪ್ ಎನ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಕರೆಕ್ಟ್ ಅಲ್ವಾ ಅಟ್ ದ ಸೇಮ್ ಟೈಮ್ ನಮಗೆ ಆ್ಯಂಡ್ರಾಯ್ಡ್ ಎಚ್ ಡಿ ಕೆ ಬೇಕಿರುತ್ತೆ ಎಚ್ ಡಿ ಕೆ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ನಾವು ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಏನೆಲ್ಲ ಡೆವಲಪ್ ಮಾಡ್ತೀವಿ ಅದನ್ನು ನೆಸರಿ ಲೈಬ್ರರೀಸು ಅದೆಲ್ಲ ಮತ್ತು ಆ ಡೆವಲಪ್ಮೆಂಟಿಗೆ ಸಪೋರ್ಟ್ ಮಾಡೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ ಕರೀತಾರೆ ಅದರಲ್ಲಿ ನೆಸರಿ ಲೈಬ್ರರಿಸ್ ಇರುತ್ತೆ ನೆಸ್ಸರಿ ಆಪ್ರೇಟಿಂಗ್ ಸಿಸ್ಟಮು ನೆಸ್ಸರಿ ಎ ಪಿ ಐಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಇದೆರಡು ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು ನೀವು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಾದ್ಮೇಲೆ ನೀವು ಎಸ್ ಡಿ ಕೆನ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಮತ್ತೆ ಟೆಸ್ಟ್ ಮಾಡೋದಕ್ಕೆ ನೀವು ಡೆವಲಪ್ ಮಾಡಿರೋ ಆಂಡ್ರಾಯ್ಡ್ ಅಪ್ಲಿಕೇಶನ್ ಹೇಗೆ ಟೆಸ್ಟ್ ಮಾಡೋದು ಅಂತ ನೋಡೋದಾದ್ರೆ ನೀವು ಆಂಡ್ರಾಯ್ಡ್ ವರ್ಚುಯಲ್ ಡಿವೈಸ್ನಾದ್ರೂ ಕ್ರಿಯೇಟ್ ಮಾಡಬಹುದು ಮತ್ತೆ ಇಲ್ಲಾಂದ್ರೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಫಿಸಿಕಲ್ ಫೋನ್ ನ ಕೂಡ ಯು ಎಸ್ ಬಿ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಓಕೆ ಸೊ ದಿಸ್ ಇಸ್ ದ ಪ್ರಿ ರಿಕ್ವೆಸ್ಟ್ ಸೈಟ್ ಫಾರ್ ಯುವರ್ ಡೆವಲಪ್ಮೆಂಟ್ ಆಫ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ನೀವು ಆಂಡ್ರಾಯ್ಡ್ ಸ್ಟುಡಿಯೋನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಫಾರ್ ಆಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಈ ವಿಡಿಯೋದಲ್ಲಿ ನಾವು ಆಂಡ್ರಾಯ್ಡ್ ಸ್ಟುಡಿಯೋನ ಡೌನ್ಲೋಡ್ ಮಾಡೋದು ಹೇಗೆ ಮತ್ತೆ ಸೆಟ್ ಅಪ್ ಮಾಡೋದು ಹೇಗೆ ಅಂತ ಕವರ್ ಮಾಡಲ್ಲ ಬಟ್ ಯು ಕ್ಯಾನ್ ರೆಫರ್ ಎನಿ ಅದರ್ ವಿಡಿಯೋಸ್ ಇನ್ ದ ಯೂಟ್ಯೂಬ್ ಓಕೆನಾ ಸೊ ನಾವು ಡೆವಲಪ್ ಮಾಡಿರೋ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ನಿಮ್ಮ ಫಿಸಿಕಲ್ ಡಿವೈಸಸ್ ಅಲ್ಲಿ ಟೆಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಹತ್ರ ಆಪರೇಟಿಂಗ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ರನ್ ಆಗ್ತಿರೋ ಒಂದು ಒಂದು ಸ್ಮಾರ್ಟ್ಫೋನ್ ಇರಬೇಕು ಮತ್ತು ಒಂದು ಯು ಎಸ್ ಬಿ ಕೇಬಲ್ ಇರಬೇಕು ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ನಮ್ಮ ಫೋನಲ್ಲಿ ಡೆವಲಪರ್ ಆಪ್ಷನ್ನ ಎನೇಬಲ್ ಮಾಡಬೇಕು ಹೇಗೆ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಆಂಡ್ರಾಯ್ಡ್ ವರ್ಚುವಲ್ ಡಿವೈಸ್ ಎನೇಬಲ್ ಆಗಿದೆ ಆ್ಯಕ್ಚುಲಿ ಐ ಆಮ್ ಮಿರರಿಂಗ್ ಮೈ ಫೋನ್ ನಮ್ಮ ಫೋನಲ್ಲಿ ಫಿಸಿಕಲ್ ಡಿವೈಸಲ್ಲಿ ಏನು ಕಾಣಿಸ್ತಿದೆಯೋ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಫಿಸಿಕಲ್ ಡಿವೈಸಲ್ಲಿ ಹೋಗಿ ನ ಸೆಲೆಕ್ಟ್ ಮಾಡಿ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಎಬೋಟ್ ಫೋನಿಗೆ ಹೋಗಬೇಕು ಓಕೆ ಎಬೋಟ್ ಫೋನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಲಾಸ್ಟಲ್ಲಿ ನೋಡಿದ್ರೆ ಬಿಲ್ಡ್ ನಂಬರ್ ಅಂತ ಇರುತ್ತೆ ಈ ಬಿಲ್ಡ್ ನಂಬರ್ನ ನೀವು ಫೈ ಟೈಮ್ಸ್ನ ಟ್ಯಾಪ್ ಮಾಡಿದ್ರೆ ನೀವು ಏನಾಗುತ್ತೆ ಅದು ಡೆವಲಪರ್ ಆಪ್ಷನ್ನ ಎನೇಬಲ್ ಆಗುತ್ತೆ ಇಲ್ಲಿ ನೋಡಿ ನೀವು ನೋಡ್ಬೋದು ನೋ ನೀಡ್ ಯು ಆರ್ ಆಲ್ರೆಡಿ ಎ ಡೆವಲಪರ್ ನಾನು ಆಲ್ರೆಡಿ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಿರೋದ್ರಿಂದ ಐ ಡೋಂಟ್ ಹ್ಯಾವ್ ಟು ಡೂ ಅಗೇನ್ ಗೊತ್ತಾಯ್ತಲ್ಲ ಸೊ ಇವಾಗ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ನೀವು ಮತ್ತೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಇರುತ್ತೆ ಡೆವಲಪರ್ ಆಪ್ಷನ್ ಅಂತ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಡೆವಲಪರ್ ಆಪ್ಷನ್ನ ಎನೇಬಲ್ ಮಾಡಬೇಕಾಗುತ್ತೆ ಓಕೆ ನಾವು ಡೆವಲಪರ್ ಆಪ್ಷನ್ ನೋಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮತ್ತೆ ಸೆಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಇಲ್ಲಿ ನೋಡ್ಬೋದು ಡೆವಲಪರ್ ಆಪ್ಷನ್ ಅಂತ ಕಾಣಿಸ್ತಾ ಇದೆ ಈ ಡೆವಲಪರ್ ಆಪ್ಷನಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಡೆವಲಪರ್ ಆಪ್ಷನ್ ಏನಿದೆ ಮೇನ್ ಸೆಟ್ಟಿಂಗ್ನ ಆನ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ಯು ಎಸ್ ಬಿ ಡಿ ಬಗ್ಗೆ ಇದೆಯಲ್ಲ ಇದನ್ನು ಎನೇಬಲ್ ಮಾಡಬೇಕು ಇದನ್ನು ಎನೇಬಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ಆಂಡ್ರಾಯ್ಡ್ ಸ್ಟುಡಿಯೋನ ರನ್ ಆಗಬೇಕಾದ್ರೆ ಬೈ ಡಿಫಾಲ್ಟು ನಿಮಗೆ ನಿಮ್ಮ ಫಿಸಿಕಲ್ ಡಿವೈಸು ತೋರಿಸುತ್ತೆ ನಿಮ್ಮ ಫಿಸಿಕಲ್ ಡಿವೈಸ್ ಯಾವ್ದು ಕನೆಕ್ಟ್ ಆಗಿದೆ ಅದನ್ನು ತೋರಿಸ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ರನ್ ಮಾಡಿದ್ರೆ ನೀವು ಟೆಸ್ಟ್ ಮಾಡೋ ಅಪ್ಲಿಕೇಶನ್ ಅಥವಾ ರನ್ ಮಾಡೋ ಅಪ್ಲಿಕೇಶನ್ನ ನಿಮ್ಮ ಫಿಸಿಕಲ್ ಡಿವೈಸ್ಗೆನೆ ಆ್ಯಂಡ್ರಾಯ್ಡ್ ಫೋನ್ಗೆನೆ ಲೋಡ್ ಆಗುತ್ತೆ ಲೋಡ್ ಆಗಿಬಿಟ್ಟು ನೀವು ಈಸಿಯಾಗಿ ಅದನ್ನ ಟೆಸ್ಟ್ ಮಾಡಬಹುದು ಇವಾಗ ನಾವು ಒಂದು ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಓಕೆ ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಆಂಡ್ರಾಯ್ಡ್ ಸ್ಟುಡಿಯೋನ ಓಪನ್ ಮಾಡಬೇಕು ನಾನು ನನ್ನ ಆಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ ಓಕೆ ಸೊ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಬೇಕು ಫೈಲ್ಗೆ ಹೋಗಿ ಫೈಲಲ್ಲಿ ನ್ಯೂ ಆಪ್ಷನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ನ್ಯೂ ಪ್ರಾಜೆಕ್ಟ್ ಅಂತ ಇದೆ ನ್ಯೂ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ನ್ಯೂ ಪ್ರಾಜೆಕ್ಟ್ ಆಪ್ಷನ್ನ ಯೂಸ್ ಮಾಡಬೇಕು ಇಂಪೋರ್ಟ್ ಏನಾರ ನೀವು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ನ ನೀವೇನಾರು ಲೋಡ್ ಮಾಡಬೇಕು ಅಂದ್ರೆ ಇಂಪೋರ್ಟ್ ಆಪ್ಷನ್ನ ಚೂಸ್ ಮಾಡಬೇಕು ನಾನು ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನ್ಯೂ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನ್ಯೂ ಪ್ರಾಜೆಕ್ಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಅಂತ ಆಪ್ಷನ್ ಬರ್ತಾ ಇದೆ ಬಟ್ ಅದರಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನೀವು ನಿಮ್ಮ ಫೋನ್ ಅಥವಾ ಟ್ಯಾಬ್ಲೆಟಿಗೆ ಅಪ್ಲಿಕೇಶನ ಕ್ರಿಯೇಟ್ ಮಾಡ್ತಿದ್ದೀರೋ ಅಥವಾ ನಿಮ್ಮ ಸ್ಮಾರ್ಟ್ ವಾಚಸ್ ಕ್ರಿಯೇಟ್ ಮಾಡ್ತಿದ್ದೀರೋ ಆ್ಯಂಡ್ರಾಯ್ಡ್ ಕ್ರಿಯೇಟ್ ಮಾಡ್ತಿದ್ರೋ ಅಥವಾ ಆಂಡ್ರಾಯ್ಡ್ ಆಟೋ ಕ್ರಿಯೇಟ್ ಮಾಡ್ತಿದ್ದೀರೋ ಅಥವಾ ಥಿಂಗ್ಸ್ ಥಿಂಗ್ಸ್ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ರಿಲೇಟೆಡ್ ಐಟಮ್ಸ್ ಆಟೋ ಅಂದರೆ ನಿಮ್ಮ ಕಾರ್ಸ್ ಇರುತ್ತಲ್ಲ ಅದ್ರದ್ದು ಡ್ಯಾಶ್ ಬೋರ್ಡ್ಗೆ ಓಕೆ ಟಿ ವಿ ಅಂದರೆ ನಿಮ್ಮ ಟಿ ವಿಲೂ ಕೂಡ ಆ್ಯಂಡ್ರಾಯ್ಡ್ ಎನೇಬಲ್ ಟಿ ವಿಲಿ ಕೂಡ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು ನೀವು ವಾಚಸ್ ಕ್ರಿಯೇಟ್ ಮಾಡ್ಬೋದು ನಾವು ನಮ್ಮ ಮೇನ್ ಫೋಕಸ್ ಏರಿಯಾನ ಫೋನ್ ಅಥವಾ ಟ್ಯಾಬ್ಲೆಟ್ ಅಂತ ಚೂಸ್ ಮಾಡೋಣ ಬೈ ಡಿಫಾಲ್ಟ್ ಅದೇನೇ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಬೈ ಡಿಫಾಲ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೀನ್ ಬರುತ್ತೆ ಇನಿಷಿಯಲ್ ಸ್ಕ್ರೀನ್ ಅಥವಾ ಡಿಫಾಲ್ಟ್ ಸ್ಕ್ರೀನು ಯಾವ ರೀತಿ ಇರಬೇಕು ಅಂತ ನೀವು ಚೂಸ್ ಮಾಡೋದಾದ್ರೆ ನಾನು ಎಮ್ ಟಿ ಆಕ್ಟಿವಿಟಿ ಅಂತ ಚೂಸ್ ಮಾಡ್ತಾ ಇದ್ದೀನಿ ಓಕೆ ಆ್ಯಸ್ ಆಫ್ ನೋ ಫಾರ್ ದಿಸ್ ಎಕ್ಸಾಂಪಲ್ ವಿ ವಿಲ್ ಚೂಸ್ ಎಮ್ ಟಿ ಆ್ಯಕ್ಟಿವಿಟಿ ಕ್ಲಿಕ್ ಆನ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ ಓಕೆ ವೇಣು ಟೆಸ್ಟ್ ಒನ್ ಅಂತ ನಾನು ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್ ನೇಮು ಮತ್ತು ಪ್ಯಾಕೇಜ್ ನೇಮು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಿದೆ ಬಟ್ ನೀವು ಈ ಪ್ಯಾಕೇಜ್ ನೇಮ್ ಕೂಡ ಚೇಂಜ್ ಮಾಡ್ಬೋದು ಇಫ್ ಯು ಡೋಂಟ್ ವಾಂಟ್ ಅ ಸಮಥಿಂಗ್ ಯು ಕೆನ್ ಆಲ್ಸೋ ಚೇಂಜ್ ಇಟ್ ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ಯಾಕೇಜ್ ನೇಮು ಲೋವರ್ ಕೇಸಲ್ಲೇ ಇದೆ ಸೊ ಪ್ಯಾಕೇಜ್ ನೇಮ್ ಮೋಸ್ಟ್ಲಿ ಇಟ್ ಈಸ್ ರೆಕಮೆಂಡೆಡ್ ಟು ಬಿ ಇನ್ ಲೋವರ್ ಕೇಸ್ ಓಕೆ ನಿಮ್ಮ ಲೊಕೇಶನ್ ನೀವು ನಿಮ್ಮ ಅಪ್ಲಿಕೇಶನ್ನ ಫಿಸಿಕಲ್ ಕೋಡು ನೀವು ಡೆವಲಪ್ ಮಾಡಾದ್ಮೇಲೆ ಈ ಪ್ರಾಜೆಕ್ಟ್ ರಿಲೇಟೆಡ್ ಕೋಡೆಲ್ಲ ಎಲ್ಲಿ ಸ್ಟೋರ್ ಆಗಬೇಕು ಅಂದರೆ ಈ ಪಾತ್ ಇರುತ್ತೆ ನೀವು ಪಾತ್ ಬೇಕು ಅಂದರೆ ಚೇಂಜ್ ಮಾಡ್ಬೋದು ಲ್ಯಾಂಗ್ವೇಜು ಜಾವ ಅಥವಾ ಕೋತ್ಲಿನ್ ಅಂತ ಇದೆ ಇನಿಷಿಯಲಿ ಜಾವನೇನೆ ಯೂಸ್ ಮಾಡ್ತಿದ್ದು ನಾವು ಈವನ್ ಗೂಗಲ್ ಅಪ್ ಆ್ಯಸ್ ಕಮ್ ಅಪ್ ವಿತ್ ದೇರ್ ಓನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಾರ್ ಕಾತ್ಲಿನ್ ಸೊ ದಟ್ ನೀವು ಕಾತ್ಲಿನ್ ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಮಾಡ್ಬೋದು ಬಟ್ ನಾನು ಜಾವಾದಲ್ಲಿ ಕಂಫರ್ಟಬಲ್ ಇದ್ದೀನಿ ಹಾಗಾಗಿ ಜಾವಾ ಚೂಸ್ ಮಾಡ್ತಾ ಇದ್ದೀನಿ ಮತ್ತು ಮಿನಿಮಮ್ ಎ ಪಿ ಐ ಲೆವೆಲ್ ನೀವು ಇಲ್ಲಿ ನೋಡ್ಬೋದು ಈ ಮಿನಿಮಮ್ ಎ ಪಿ ಐ ಲೆವೆಲ್ ಏನಂದರೆ ನೀವು ಡೆವಲಪ್ ಮಾಡ್ತಿರೋ ಅಪ್ಲಿಕೇಶನ್ನು ಮಿನಿಮಮ್ ಆ್ಯಂಡ್ರಾಯ್ಡ್ ಫೋರ್ ಪಾಯಿಂಟ್ ಫೋರ್ ಕಿಟ್ಕ್ಯಾಟ್ ವರ್ಷನ್ ಅಲ್ಲಿ ರನ್ ಆಗ್ತಿರೋ ಡಿವೈಸಲ್ಲಿ ಮಾತ್ರ ರನ್ ಆಗುತ್ತೆ ಮತ್ತು ಅದರ ಹೈಯರ್ ಆಪ್ರೇಟಿಂಗ್ ಸಿಸ್ಟಮ್ಮು ಫಾರ್ ಎಕ್ಸಾಂಪಲ್ ಫೋರ್ ಪಾಯಿಂಟ್ ಫೋರ್ಕಿನ್ನ ಮುಂಚೆ ಯಾವ್ದಾರು ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೆ ಫಾರ್ ಎಕ್ಸಾಂಪಲ್ ಜೆಲ್ಲಿಬನು ಅದರಲ್ಲೆಲ್ಲ ರನ್ ಆಗೋಲ್ಲ ನಾನು ಫೋರ್ ಪಾಯಿಂಟ್ ಫೋರ್ ಚೂಸ್ ಮಾಡಿದ್ರೆ ನಾವು ಡೆವಲಪ್ ಮಾಡ್ತಿರೋ ಅಪ್ಲಿಕೇಶನ್ ಮಿನಿಮಮ್ ವರ್ಷನೇ ಇದು ಅದಕ್ಕಿಂತ ಕೆಳಗಡೆ ಇರೋ ಹಳೇ ಫೋನ್ಗಳಲ್ಲಿ ಇದು ವರ್ಕ್ ಆಗಲ್ಲ ಗೊತ್ತಾಯ್ತಲ್ಲ ನೀವು ಇದು ಚೂಸ್ ಮಾಡಿದ್ರೆ ನಿಮ್ಗೆ ಆಲ್ಸೋ ನೀವು ಇಲ್ಲಿ ನೋಡ್ಬೋದು ಯುವರ್ ಆಪ್ ವಿಲ್ ರನ್ ಆನ್ ಅಪ್ರಾಕ್ಸಿಮೇಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಡಿವೈಸ್ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆಫ್ ದ ಡಿವೈಸ್ ಈದರ್ ಮಿನಿಮಮ್ ಫೋರ್ ಪಾಯಿಂಟ್ ಫೋರ್ ಇದೆ ಅಥವಾ ಅದರಿಂದ ಹೈಯರ್ ವರ್ಷನ್ ಆಫ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ ಗೊತ್ತಾಯ್ತಲ್ಲ ಹಾಗಾಗಿ ಸಿಸ್ಟಮ್ ಅನ್ನೇ ರೆಕಮೆಂಡ್ ಮಾಡುತ್ತೆ ನೀವು ಆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಗೊತ್ತಾಯ್ತಲ್ಲ ನೆಕ್ಸ್ಟ್ ಏನ್ ಮಾಡಿ ಫಿನಿಶ್ ಫಿನಿಶ್ ಬಟನ್ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕ್ರಿಯೇಟ್ ಎ ಅಪ್ಲಿಕೇಶನ್ ಫಾರ್ ಯು ಆಟೋಮೆಟಿಕಲಿ ನಿಮ್ಮ ಆಂಡ್ರಾಯ್ಡ್ ಸ್ಟುಡಿಯೋ ನಿಮಗೋಸ್ಕರ ನೆಸ್ಸರಿ ಲೈಬ್ರರೀಸು ಸಾಫ್ಟ್ವೇರ್ಸ್ ಅಥವಾ ಲೇಔಟ್ ಎಲ್ಲ ಇನ್ಕಾರ್ಪೊರೇಟ್ ಮಾಡುತ್ತೆ ಬಿಕಾಸ್ ಇಟ್ಸ್ ಎ ವೆರಿ ಸಿಂಪಲ್ ಅಪ್ಲಿಕೇಶನ್ ಅಲ್ವಾ ಬೈ ಡಿಫಾಲ್ಟ್ ಎಮ್ ಟಿ ಸ್ಕ್ರೀನ್ ಬರುತ್ತೆ ನಿಮಗೆ ಒಂದು ಸಿಂಪಲ್ ಎಮ್ ಟಿ ಸ್ಕ್ರೀನ್ ಮತ್ತೆ ನಿಮಗೆ ನೆಸ್ಸರಿ ಲೈಬ್ರರೀಸ್ ಇರ್ಬೋದು ಬ್ಯಾಕ್ ಎಂಡ್ ಎ ಪಿ ಎಸ್ ಇರ್ಬೋದು ಅಥವಾ ಎಲ್ಲ ಆ್ಯಡ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸಿಂಕ್ರೊನೈಸಿಂಗ್ ಅಂತ ತೋರಿಸ್ತಾ ಇದೆ ನೀವು ಇಲ್ಲಿ ನೋಡಬಹುದು ನಮ್ಮ ಅಪ್ಲಿಕೇಶನ್ ಈಗ ಬಿಲ್ಡ್ ಕಂಪ್ಲೀಟ್ ಆಗಿದೆ ಬಿಲ್ಡ್ ಕಂಪ್ಲೀಟ್ ಆದ ಮೇಲೆ ನಾವೇನು ಮಾಡಬೇಕು ಅಂದರೆ ನಮ್ಮ ಅಪ್ಲಿಕೇಶನ್ನ ರನ್ ಮಾಡಬೇಕು ನಮ್ಮ ಅಪ್ಲಿಕೇಶನ್ನ ಇವಾಗ ನಮ್ಮ ಫಿಸಿಕಲ್ ಡಿವೈಸ್ ಏನಿದೆ ಅದರಲ್ಲಿ ರನ್ ಮಾಡೋಣ ಓಕೆ ಸೊ ರನ್ ಮಾಡೋದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ ಪ್ಲೇ ಬಟನ್ನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಮಗೆ ಕನೆಕ್ಟೆಡ್ ಡಿವೈಸ್ ತೋರಿಸುತ್ತೆ ಅಂದರೆ ಫಿಸಿಕಲ್ ಡಿವೈಸ್ ಯಾವ್ದಾವ್ದು ಕನೆಕ್ಟ್ ಆಗಿದೆಯೋ ಅದೆಲ್ಲ ತೋರಿಸುತ್ತೆ ಯು ಎಸ್ ಬಿ ಕೇಬಲ್ ಮುಖಾಂತರ ನಿಮ್ಮ ಲ್ಯಾಪ್ಟಾಪ್ ಅಥವಾ ಟಾಪ್ಗೆ ಅಥವಾ ವರ್ಚುವಲ್ ಅಲ್ಲಿ ವರ್ಚುವಲ್ ಡಿವೈಸ್ ತೋರಿಸುತ್ತೆ ನಿಮಗೆ ವರ್ಚುವಲ್ ಡಿವೈಸಸ್ ಅಂದ್ರೆ ಹೇಳಿ ನಿಮ್ಮ ಹತ್ರ ಫಿಸಿಕಲ್ ಡಿವೈಸಸ್ ಇಲ್ಲ ಅಂದರೆ ನೀವು ಸಾಫ್ಟ್ವೇರ್ ವರ್ಷನ್ ಆಫ್ ದ ಫಿಸಿಕಲ್ ಡಿವೈಸ್ನ ಕ್ರಿಯೇಟ್ ಮಾಡ್ಬೋದು ಸೋ ದಟ್ ನಿಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋನೇ ನಿಮಗೆ ಒಂದು ಸಾಫ್ಟ್ವೇರ್ ವರ್ಷನ್ ಆಫ್ ಮೊಬೈಲ್ ಫೋನ್ನ ತೋರಿಸುತ್ತೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ನ ಲೋಡ್ ಮಾಡಿ ಟೆಸ್ಟ್ ಮಾಡ್ಬೋದು ನಾನು ನನ್ನ ಫಿಸಿಕಲ್ ಡಿವೈಸ್ನ ಚೂಸ್ ಮಾಡ್ತಾ ಇದ್ದೀನಿ ಕ್ಲಿಕ್ ಆನ್ ಓಕೆ ಇವಾಗ ನೀವು ನೋಡ್ಬೋದು ಇದು ನಮ್ಮ ಫಿಸಿಕಲ್ ಡಿವೈಸು ಸ್ಲೋಲಿ ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ಗ್ರೇಡಲ್ ಬಿಲ್ಡ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇನ್ಸ್ಟಾಲಿಂಗ್ ಎ ಪಿ ಕೆ ಅಂತ ತೋರಿಸ್ತಾ ಇದೆ ಎ ಪಿ ಕೆ ಫೈಲು ಇವಾಗ ನಮ್ಮ ಆ್ಯಂಡ್ರಾಯ್ಡ್ ಫೋನಿಗೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದಾಗ ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಡಿಫಾಲ್ಟಾಗಿ ಏನು ಲೇಔಟ್ ಇರುತ್ತೋ ಅದು ಬರುತ್ತೆ Okay, so first time it will take some time. ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಹಲೋ ವರ್ಡ್ ಅಂತ ನಮಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಓಕೆ ವಿ ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಎ ವೆರಿ ಸಿಂಪಲ್ ಅಪ್ಲಿಕೇಶನ್ ಅದರಲ್ಲಿ ಎಮ್ ಟಿ ಲೇಔಟ್ ಇತ್ತು ಎಮ್ ಟಿ ಲೇಔಟ್ ಅಲ್ಲಿ ನಮಗೋಸ್ಕರ ಸುಮ್ಮನೆ ಒಂದು ಹಲೋ ವರ್ಡ್ ಅಪ್ಲಿಕೇಶನ್ ಅಥವಾ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗ್ತಿದೆ ಹಲೋ ವರ್ಡ್ ಅಂತ ಗೊತ್ತಾಯ್ತಲ್ಲ ನೀವು ನಾವು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರುವಂತಹ ಸ್ಟೆಪ್ನ ಫಾಲೋ ಮಾಡಿದ್ರೆ ಸಕ್ಸಸ್ಫುಲಿ ನೀವು ಒಂದು ಸಿಂಪಲ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದೀರಾ ಓಕೆ ಸೊ ಬಟ್ ಈ ಅಪ್ಲಿಕೇಶನಲ್ಲಿ ಈ ಸ್ಕ್ರೀನ್ ಹೇಗೆ ಬಂತು ಅಂತ ನೋಡೋದಾದರೆ ನೀವು ಇಫ್ ಯು ರಿಮೆಂಬರ್ ನಾವು ಸ್ಟಾರ್ಟಿಂಗಲ್ಲಿ ಎಮ್ ಟಿ ಸ್ಕ್ರೀನ್ ಅಂತ ಚೂಸ್ ಮಾಡಿದ್ವಿ ಕರೆಕ್ಟ್ ಅಲ್ವಾ ಎಮ್ ಟಿ ಆ್ಯಕ್ಟಿವಿಟಿ ಅಂತ ಎಮ್ ಟಿ ಆ್ಯಕ್ಟಿವಿಟಿ ಅಂದರೆ ಆ್ಯಕ್ಟಿವಿಟಿ ಅಂದರೆ ಹೇಳಿ ಒಂದು ಸ್ಕ್ರೀನ್ ಏನು ಕಾಣಿಸುತ್ತಲ್ಲ ಅದು ಅಪ್ಲಿಕೇಶನ್ ಒಳಗಡೆ ಒಂದು ಸ್ಕ್ರೀನ್ ಏನು ಕಾಣಿಸುತ್ತಲ್ಲ ಅದು ಆ್ಯಕ್ಟಿವಿಟಿ ಅಂತ ಕರೀತಾರೆ ಓಕೆ ಆ ಆ್ಯಕ್ಟಿವಿಟಿ ಒಂದು ಲೇಔಟಿಗೆ ಅಸೋಸಿಯೇಟ್ ಆಗಿರಬೇಕು ಲೇಔಟ್ ಅಂದ್ರೆ ಏನು ಹೇಳಿ ನಾವು ಫಿಸಿಕಲ್ ಆಗಿ ಏನು ನೋಡ್ತಿದ್ದೀವಲ್ಲ ಇದು ಲೇಔಟ್ ನಮಗೆ ಒಂದು ಎಮ್ ಟಿ ಲೇಔಟ್ ಇದೆ ಅದ್ರ ಮಧ್ಯದಲ್ಲಿ ಟೆಕ್ಸ್ಟ್ ಇದೆ ನೀವು ಇದನ್ನು ನೋಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಒಂದು ನಿಮ್ಮ ಪ್ರಾಜೆಕ್ಟ್ ಲೆಫ್ಟ್ ಸೈಡಲ್ಲಿ ಹೋದರೆ ನೀವು ಆಂಡ್ರಾಯ್ಡ್ ಪ್ರಾಜೆಕ್ಟ್ ವ್ಯೂ ಅದನ್ನು ಚೂಸ್ ಮಾಡ್ಬೋದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ವ್ಯೂ ಅದನ್ನು ಚೂಸ್ ಮಾಡ್ಬೋದು ಅಲ್ಲಿ ಬೈ ಡಿಫಾಲ್ಟ್ ಇದ್ದರೆ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಆ್ಯಪ್ ಅಂತ ಮೇನ್ ಫೋಲ್ಡರ್ ಇದೆ ಅದ್ರೊಳಗಡೆ ಮ್ಯಾನಿಫೆಸ್ಟ್ ಇದೆ ಅದರೊಳಗಡೆ ಜಾವಾ ಇದೆ ಜನರೇಟೆಡ್ ಜಾವ ಡೇಟಾ ಇದೆ ಇ ಎಸ್ ಅಂತ ಇದೆ ಎಸ್ ಅಂದರೆ ರಿಸೋರ್ಸ್ ಫೋಲ್ಡರ್ ಅಸೋಸಿಯೇಟೆಡ್ ವಿತ್ ಯುವರ್ ಆಪ್ಲಿಕೇಶನ್ ಓಕೆ ನಾವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ವಿ ಅಲ್ಲ ಎಲ್ಲ ರಿಸೋರ್ಸಸ್ಸು ಇಲ್ಲಿರುತ್ತೆ ಮೇ ಬಿ ನಾನು ಇದನ್ನ ಮಿನಿಮೈಸ್ ಮಾಡ್ತೀನಿ ಸೊ ದಟ್ ಇದೆರಡು ಒಂದು ನೆಕ್ಸ್ಟ್ ಅದರ್ ಇಡೋಣ ಓಕೆ ಗ್ರೇಟ್ ಸೊ ಈ ರಿಸೋರ್ಸ್ ಹೋಲ್ಡ್ ಮಾಡಿದ್ರೆ ಆ ರಿಸೋರ್ಸ್ ಒಳಗಡೆ ಡ್ರಾಬಲ್ ಅಂತ ಇದೆ ಲೇಔಟ್ ಅಂತ ಇದೆ ಮಿಪ್ ಮ್ಯಾಪ್ ಅಂತ ಇದೆ ವ್ಯಾಲ್ಯೂಸ್ ಅಂತ ಇದೆ ಈ ಲೇಔಟ್ ಒಳಗಡೆ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೋಸ್ಕರ ಆಂಡ್ರಾಯ್ಡ್ ಸ್ಟುಡಿಯೋ ಒಂದು ಡಿಫಾಲ್ಟ್ ಲೇಔಟ್ ನ ಆಡ್ ಮಾಡಿದೆ ಆ ಲೇಔಟ್ ಯಾವುದು ಅಂದ್ರೆ ಇದೇನೆ ಓಕೆ ನೀವು ಇಲ್ಲಿ ನೋಡಬಹುದು ಮ್ಯಾಕ್ಸಿಮೈಸ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ಇದು ಲೇಔಟ್ ಓಕೆ ನಮ್ಮ ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಅಥವಾ ನಮ್ಮ ಅಪ್ಲಿಕೇಶನಲ್ಲಿ ಅಲ್ಲಿ ಲೋಡ್ ಆಗಿದೆಯಲ್ಲ ಆ ಲೇಔಟ್ ಹೇಳಿ ಇದು ಈ ಲೇಔಟಲ್ಲಿ ಆಸ್ ಆಫ್ ನೋ ನಥಿಂಗ್ ಇಸ್ ದೇರ್ ಬರೀ ಒಂದೇ ಒಂದು ಟೆಕ್ಸ್ಟ್ ವ್ಯೂ ಆ್ಯಡ್ ಆಗಿದೆ ಆ ಟೆಕ್ಸ್ಟ್ ವ್ಯೂ ಎಷ್ಟು ಟಿ ವಿ ಎಡರ್ ಅಂತ ನೇಮ್ ಮಾಡಿದೀವಿ ಐ ಡಿನ ಓಕೆ ಬೈ ಡಿಫಾಲ್ಟ್ ಆಟೋಮೆಟಿಕಲಿ ಸಿಸ್ಟಮೇ ಕ್ರಿಯೇಟ್ ಆಗಿದೆ ಈ ಪರ್ಟಿಕ್ಯುಲರ್ ಲೇಔಟ್ ಇದೆಯಲ್ಲ ನಾವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅಲ್ಲಿ ಏನು ನೋಡ್ತೀವಲ್ಲ ಅದೊಂದು ಎಕ್ಸ್ ಎಮ್ ಎಲ್ ಲೇಔಟ್ ಆಗಿರುತ್ತೆ ಓಕೆನಾ ಸ್ಲೋಲಿ ನೀವು ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ಎಕ್ಸ್ ಎಮ್ ಎಲ್ ಬಗ್ಗೆ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ತೀರಾ ಯು ಡೋಂಟ್ ಹ್ಯಾವ್ ಟು ವರಿ ಬೈ ಡಿಫಾಲ್ಟ್ ನೀವು ಇಲ್ಲಿ ನೋಡ್ಬೋದು ಡಿಸೈನ್ ಟ್ಯಾಬಿಗೆ ಬಂದ್ರೆ ಲೇಔಟ್ ನ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಡಿಸೈನ್ ಟ್ಯಾಬಿಗೆ ಬಂದ್ರೆ ನಿಮಗೆ ಫಿಸಿಕಲ್ ಆಗಿ ನಿಮಗೆ ಡಿವೈಸ್ ಅಲ್ಲಿ ಹೇಗೆ ಕಾಣಿಸುತ್ತೋ ಆ ರೀತಿ ಕಾಣಿಸುತ್ತೆ ಟೆಕ್ಟಿಗೆ ಹೋದ್ರೆ ಕರಸ್ಪಾಂಡಿಂಗ್ ಎಕ್ಸ್ ಎಮ್ ಎಲ್ ಕೋಡ್ ಕಾಣಿಸುತ್ತೆ ಓಕೆ ನೀವು ಇಲ್ಲಿ ನೋಡ್ಬೋದು ಏನಂತ ಬರ್ತಾ ಇದೆ ಹಲೋ ವರ್ಡ್ ಅಂತ ಬರ್ತಾ ಇದೆ ಹಲೋ ವರ್ಡ್ ಅನ್ನೋದು ನೋಡಿ ಇಲ್ಲಿ ಆಂಡ್ರಾಯ್ಡ್ ಮತ್ತೆ ಟೆಕ್ಸ್ಟ್ ಅನ್ನೋದು ಒಂದು ಆಟ್ರಿಬ್ಯೂಟ್ ಇದೆ ಹಲೋ ವರ್ಡ್ ದಿಸ್ ಇಸ್ ವೇಣು ಅಂತ ಚೇಂಜ್ ಮಾಡ್ತಾ ಇದ್ದೀನಿ ಟೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಹಲೋ ವರ್ಡ್ ದಿಸ್ ಇಸ್ ವೇಣು ಅಂತ ಚೇಂಜ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಹಲೋ ವರ್ಡ್ ಅಂತಾನೆ ಇದೆ ನಾವು ಇವಾಗ ಇದನ್ನ ಮತ್ತೆ ರೀಲೋಡ್ ಮಾಡಿದ್ರೆ ಏನಾಗುತ್ತೆ ಹಲೋ ವರ್ಡ್ ಅಂತ ಇದ್ದಿದ್ದು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫೋನಿಗೆ ಲೋಡ್ ಆದಮೇಲೆ ಹಲೋ ವರ್ಡ್ ದಿಸ್ ಇಸ್ ವೇಣು ಅಂತ ತೋರಿಸುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನೀವು ನಿಮ್ಮ ಒಂದು ಸಿಂಪಲ್ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಡೆವಲಪ್ ಮಾಡ್ಬೋದು ಬಟ್ ಆಬ್ವಿಯಸ್ಲಿ ಎಕ್ಸ್ಟ್ರಾ ಫಂಕ್ಷನಾಲಿಟಿ ಆ್ಯಡ್ ಮಾಡೋದಕ್ಕೆ ನಾನು ಈ ಸೆಷನಲ್ಲಿ ನಿಮಗೆ ತುಂಬ ಹೇಳ್ಕೊಡೋದಕ್ಕೆ ಹೋಗೋದಿಲ್ಲ ವೈ ಬಿಕಾಸ್ ಇಟ್ ವಿಲ್ ಕ್ರಿಯೇಟ್ ಎ ಕನ್ಫ್ಯೂಷನ್ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಹಲೋ ವರ್ಡ್ ದಿಸ್ ಇಸ್ ವೇಣು ಅಂತ ನಿಮಗೆ ತೋರಿಸ್ತಾ ಇದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನ್ಸಲ್ಲಿ ನಾವು ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಮೆಸೇಜ್ ಹಾಯ್ ವೆಲ್ಕಮ್ ಟು ದಿಸ್ ಅಪ್ಲಿಕೇಶನ್ ಅಂತ ಒಂದು ವೆಲ್ಕಮ್ ಮೆಸೇಜ್ನ ಹೇಗೆ ಯೂಸರ್ಗೆ ಡಿಸ್ಪ್ಲೇ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಅಟ್ ದ ಸೇಮ್ ಟೈಮ್ ಲೋಗೋ ಹೇಗೆ ಚೇಂಜ್ ಮಾಡೋದು ಬಟನ್ ಹೇಗೆ ಆ್ಯಡ್ ಮಾಡೋದು ಡಿಫ್ರೆಂಟ್ ಲೈ ಟೈಪ್ಸ್ ಆಫ್ ಲೇಔಟ್ ಯಾವುದೇ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಸ್ಟುಡಿಯೋ ಮತ್ತು ಲಿಸ್ಟ್ ವ್ಯೂ ಹೇಗೆ ಆ್ಯಡ್ ಮಾಡೋದು ನೀವು ನನ್ನ ಎಷ್ಟೊಂದು ಅಪ್ಲಿಕೇಶನ್ ನೋಡಿರ್ಬೋದು ಫಾರ್ ಎಕ್ಸಾಂಪಲ್ ಭಗವದ್ಗೀತೆ ಕನ್ನಡ ಅಂತ ಅಪ್ಲಿಕೇಶನ್ ಇದೆ ನೀವು ಆ ಅಪ್ಲಿಕೇಶನ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಗೊತ್ತಾಗುತ್ತೆ ಅಥವಾ ನೀವು ಯಾವುದೇ ಇರ್ಬೋದು ನೀವು ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ ಮೆಸೇಜ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಇದೆಲ್ಲ ನೋಡಿ ಇದೆಲ್ಲ ನಾವು ಕಸ್ಟಮ್ ಅಪ್ಲಿಕೇಶನ್ನ ಡಿಸೈನ್ ಮಾಡ್ಬೋದು ಗೊತ್ತಾಯ್ತಲ್ಲ ಸೊ ಓಪ್ಫುಲಿ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನಿಮಗೆ ಒಂದು ಸಿಂಪಲ್ ಅಪ್ಲಿಕೇಶನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಆ್ಯಂಡ ಸ್ಟುಡಿಯೋದಲ್ಲಿ ಅಂತ ಗೊತ್ತಾಯಿತು ಅಂದ್ಕೋತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಬೇಕು ಅಂತ ಅನಿಸಿದ್ರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೋ ದಟ್ ನಾನು ನಿಮಗೋಸ್ಕರ ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಲ್ಸೋ ಆಂಡ್ರಾಯ್ಡ್ ಒಂದು ವೆರಿ ಗುಡ್ ಕೆರಿಯರ್ ಆಪ್ಷನ್ ಅಂತ ಹೇಳ್ಬೋದು ಬಿಕಾಸ್ ನಾವು ಓಡೈಸ್ ನೀವೆಲ್ಲ ನೋಡಿರ್ತೀರ ನಾವು ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಇರ್ಬೋದು ಚಾಟಿಂಗ್ ಅಪ್ಲಿಕೇಶನ್ ಇರ್ಬೋದು ವಿಡಿಯೋ ಕಾಲ್ ಇರ್ಬೋದು ಡ್ಯೂ ಟು ಕೋವಿಡ್ ಮಕ್ಕಳು ಕೂಡ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಿರೋದು ಫೋನ್ಸಲ್ಲೇ ಫೋನ್ಸಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅವರು ಕನೆಕ್ಟ್ ಆಗ್ತಾರೆ ಸೊ ಈ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ ಫ್ಯೂಚರಲ್ಲಿ ತುಂಬ ಸ್ಕೋಪ್ ಇದೆ ಆಲ್ಸೋ ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತುಂಬ ಯೂಸ್ಫುಲ್ ಆಗಿರೋ ಅಂಥ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ Thank you so much friends. Danya